ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಗ್ರಾಮದ ಪೆಟ್ಟೆಗೌರಿ ಮನೆ ಶ್ರೀ ಕಾಲಭೈರವ ಸಮುದಾಯ ಭವನ ಹತ್ತಿರ ಶ್ರೀ ಕಾಲಭೈರವ ಗಜಾನನ ಮಂಡಳಿ ಯುವಕರು ಗಣೇಶನ ಮೂರ್ತಿಯನ್ನು ಗಣೇಶ ಚತುರ್ಥಿಯ ದಿನ ಪ್ರತಿಷ್ಠಾಪಿಸಿದರು. ಹತ್ತನೆಯ ದಿನದಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜಿ ಕನ್ನಡ ಚಾನೆಲ್ನಲ್ಲಿ ನಡೆಸುತ್ತಿರುವ ಸರಿಗಮಪ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರುವ ಗದಗ್ ತಾಲೂಕಿನ ನಾಗಾವಿ ಗ್ರಾಮದ ಕುಮಾರಿ ಸಂಗೀತ ಬರಮಗೌಡ್ರು ಇವರಿಗೆ ಸನ್ಮಾನ ನೆರವೇರಿತು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸಮಾರಂಭದಲ್ಲಿ ಗ್ರಾಮದ ಗಣ್ಯರು ಹಾಗೂ ಊರಿನ ಯುವಕರು ಭಾಗಿಯಾಗಿದ್ದರು. 11ನೇ ದಿನದಂದು ಮುಂಜಾನೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಅನ್ನಪ್ರಸಾದ ಬಡಿಸಲಾಯಿತು. ನಂತರ ಸರಳ ರೀತಿಯಿಂದ ಗಣಪತಿ ಮಪ್ಪೊ ಮೋರಿಯ ಅನ್ನುವ ಜಯಘೋಷದೊಂದಿಗೆ ಗಣೇಶನ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಯಿತು. ಗದಗ ಜಿಲ್ಲೆ ಗದಗ ತಾಲೂಕಿನ ಸೊರಟೂರು ಗ್ರಾಮ. ಮುಂದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ವರದಿ ಶರಣ್ ಗೌಡ್ರು ಪಾಟೀಲ್, ಗದಗ. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಗ್ರಾಮದ ಪೆಟ್ಟೆಗೌರಿ ಮನೆ ಶ್ರೀ ಕಾಲಭೈರವ ಸಮುದಾಯ ಭವನ ಹತ್ತಿರ ಶ್ರೀ ಕಾಲಭೈರವ ಗಜಾನನ ಮಂಡಳಿ ಯುವಕರು ಗಣೇಶನ ಮೂರ್ತಿಯನ್ನು ಗಣೇಶ ಚತುರ್ಥಿಯ ದಿನ ಪ್ರತಿಷ್ಠಾಪಿಸಿದರು. ಹತ್ತನೆಯ ದಿನದಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜಿ ಕನ್ನಡ ಚಾನೆಲ್ನಲ್ಲಿ ನಡೆಸುತ್ತಿರುವ ಸರಿಗಮಪ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರುವ ಗದಗ ತಾಲೂಕಿನ ನಾಗಾವಿ ಗ್ರಾಮದ ಕುಮಾರಿ ಸಂಗೀತ ಬರಮಗೌಡ್ರು ಇವರಿಗೆ ಸನ್ಮಾನ ನೆರವೇರಿತು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸಮಾರಂಭದಲ್ಲಿ ಗ್ರಾಮದ ಗಣ್ಯರು ಹಾಗೂ ಊರಿನ ಯುವಕರು ಭಾಗಿಯಾಗಿದ್ದರು. 11ನೇ ದಿನದಂದು ಮುಂಜಾನೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಅನ್ನಪ್ರಸಾದ ಬಡಿಸಲಾಯಿತು. ನಂತರ ಸರಳ ರೀತಿಯಿಂದ ಗಣಪತಿ ಮಪ್ಪೊ ಮೋರಿಯ ಅನ್ನುವ ಜಯಘೋಷದೊಂದಿಗೆ ಗಣೇಶನ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಯಿತು. ಗದಗ ಜಿಲ್ಲೆ ಗದಗ ತಾಲೂಕಿನ ಸೊರಟೂರು ಗ್ರಾಮ. ಮುಂದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ವರದಿ ಶರಣ್ ಗೌಡ್ರು ಪಾಟೀಲ್, ಗದಗ. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ.
ಗಣಪತಿ ಸರ್ವತೋಣಿದ್ದ
ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಗ್ರಾಮದ ಪೆಟ್ಟೆಗೌರಿ ಮನೆ ಶ್ರೀ ಕಾಲಭೈರವ ಸಮುದಾಯ ಭವನ ಹತ್ತಿರ ಶ್ರೀ ಕಾಲಭೈರವ ಗಜಾನನ ಮಂಡಳಿ ಯುವಕರು ಗಣೇಶನ ಮೂರ್ತಿಯನ್ನು ಗಣೇಶ ಚತುರ್ಥಿಯ ದಿನ ಪ್ರತಿಷ್ಠಾಪಿಸಿದರು. ಹತ್ತನೆಯ ದಿನದಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜಿ ಕನ್ನಡ ಚಾನೆಲ್ನಲ್ಲಿ ನಡೆಸುತ್ತಿರುವ ಸರಿಗಮಪ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರುವ ಗದಗ್ ತಾಲೂಕಿನ ನಾಗಾವಿ ಗ್ರಾಮದ ಕುಮಾರಿ ಸಂಗೀತ ಬರಮಗೌಡ್ರು ಇವರಿಗೆ ಸನ್ಮಾನ ನೆರವೇರಿತು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸಮಾರಂಭದಲ್ಲಿ ಗ್ರಾಮದ ಗಣ್ಯರು ಹಾಗೂ ಊರಿನ ಯುವಕರು ಭಾಗಿಯಾಗಿದ್ದರು. 11ನೇ ದಿನದಂದು ಮುಂಜಾನೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಅನ್ನಪ್ರಸಾದ ಬಡಿಸಲಾಯಿತು. ನಂತರ ಸರಳ ರೀತಿಯಿಂದ ಗಣಪತಿ ಮೊಪ್ಪ ಮೋರಿಯ ಅನ್ನುವ ಜಯಘೋಷದೊಂದಿಗೆ ಗಣೇಶನ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಯಿತು. ಗದಗ್ ಜಿಲ್ಲೆ ಗದಗ್ ತಾಲೂಕಿನ ಸೊರಟೂರು ಗ್ರಾಮ. ಮುಂದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ವರದಿ ಶರಣ್ ಗೌಡ್ರ ಪಾಟೀಲ್, ಗದಗ್. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಗ್ರಾಮದ ಪೆಟ್ಟೆಗೌರಿ ಮನೆ ಶ್ರೀ ಕಾಲಭೈರವ ಸಮುದಾಯ ಭವನ ಹತ್ತಿರ ಶ್ರೀ ಕಾಲಭೈರವ ಗಜಾನನ ಮಂಡಳಿ ಯುವಕರು ಗಣೇಶನ ಮೂರ್ತಿಯನ್ನು ಗಣೇಶ ಚತುರ್ಥಿಯ ದಿನ ಪ್ರತಿಷ್ಠಾಪಿಸಿದರು. 10ನೇ ದಿನದಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜಿ ಕನ್ನಡ ಚಾನೆಲ್ನಲ್ಲಿ ನಡೆಸುತ್ತಿರುವ ಸರಿಗಮಪ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರುವ ಗದಗ್ ತಾಲೂಕಿನ ನಾಗಾವಿ ಗ್ರಾಮದ ಕುಮಾರಿ ಸಂಗೀತ ಬರಮಗೌಡ್ರು ಇವರಿಗೆ ಸನ್ಮಾನ ನೆರವೇರಿತು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸಮಾರಂಭದಲ್ಲಿ ಗ್ರಾಮದ ಗಣ್ಯರು ಹಾಗೂ ಊರಿನ ಯುವಕರು ಭಾಗಿಯಾಗಿದ್ದರು. 11ನೇ ದಿನದಂದು ಮುಂಜಾನೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಅನ್ನಪ್ರಸಾದ ಬಡಿಸಲಾಯಿತು. ನಂತರ ಸರಳ ರೀತಿಯಿಂದ ಗಣಪತಿ ಮೊಪ್ಪ ಮೋರಿಯ ಅನ್ನುವ ಜಯಘೋಷದೊಂದಿಗೆ ಗಣೇಶನ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಯಿತು. ಗದಗ್ ಜಿಲ್ಲೆ ಗದಗ್ ತಾಲೂಕಿನ ಸೊರಟೂರು ಗ್ರಾಮ. ಮುಂದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ವರದಿ ಶರಣ್ ಗೌಡ್ರ ಪಾಟೀಲ್, ಗದಗ್. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ಮಾಡ
ಸಂಗೀತ ಅವರಿಗೆ ಎಲ್ಲ ತಿಳಿಸಿ ಆ ಬ್ಯಾಂಕಿಗೆ ಒಂದು ಸೇವೆ ಮಾಡಬೇಕು, ಅದರಿಂದ ಬಂದ ಆದಾಯ ಆಮೇಲೆ ಕಾಲಿನಲ್ಲಿ ಊಟ ಮಾಡಿದ್ರು.